ಹಲಾಲ್ ಕಟ್ ಮಾಂಸವನ್ನ ಬಹಿಷ್ಕರಿಸಬೇಕು ಅಂತಕಂತದ್ದು ಕೂಡ ಈಗ ಒತ್ತಾಯ ಕೇಳ ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದೂಪರ ಸಂಘಟನೆಗಳು ಈಗಾಗಲೇ ಅಭಿಯಾನವನ್ನ ಕೂಡ ಆರಂಭಿಸಿದವೆ. ಸೊ ಹಾಗಾಗಿ ಇದು ಯಾವ ಸ್ವರೂಪ ಕೂಡ ಪಡ್ಕೊಳ್ಳುತ್ತೆ ಅಂತಕಂತದ್ದು ಕೂಡ ಸಾಕಷ್ಟು ಇಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಈ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಬಿಜೆಪಿ ಶಾಸಕರಾಗಿರುವಂತ ರಘುಪತಿ ಭಟ್ ಅವರು ಇದ್ದಾರೆ. ಅವರತ್ರ ಮಾತನಾಡತಕ್ಕಂತ ಒಂದು ಪ್ರಯತ್ನ ಮಾಡೋಣ ಸರ್. ಒಂದು ಹಿಜಾಬ್ ಆಯಿತು ಮತ್ತೆ ಮುಸ್ಲಿಂ ವರ್ತಕರಿಗೆ ಇಲ್ಲಿ ಅವಕಾಶ ಕೊಡಬಾರದು ಅಂತಕಂತದ್ದು ಕೂಡ ಚರ್ಚೆ ಆಯಿತು. ಈಗ ಹಲಾಲ್ ಕಟ್ ಮಾಂಸವನ್ನ ನಿಷೇಧಿಸಿ ಅಂತಕಂತ ಒಂದು ಅಭಿಯಾನ ಒತ್ತಾಯಗಳು ಕೂಡ ಕೇಳಬರ್ತಿರುವಂತದ್ದು ಏನು ಹೇಳ್ತೀರಾ ಸರ್? ನೋಡಿ, ಇದು ಒಂದು ಸಮಾಜ ಎಚ್ಚೆತ್ತುಕೊಂಡಂತ ಒಂದು ಸಂಕೇತ. ಹಿಂದೂ ಸಮಾಜ ಇದರ ಬಗ್ಗೆ ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ಹಲಾಲ್ ಅಂತ ಹೇಳಿದ್ರೆ ಅದು ಇಸ್ಲಾಂನ ಧರ್ಮದ ಪ್ರಕಾರ ನಡೆಕೊಳ್ಳುವಂತದ್ದು. ಏನು ಅಲ್ಲನಿಗೆ ಅದನ್ನು ಅರ್ಪಣೆ ಮಾಡಿ ಅದನ್ನು ತಿನ್ನಬೇಕು ಅಂತ ಹೇಳುವಂತದ್ದು ಅವರ ಧರ್ಮದ ಒಂದು ಪಾಲನೆ. ಇದು ಒಟ್ಟಾರೆ ಈಗ ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳಲ್ಲಿ ಅದು ಕಡ್ಡಾಯ ಆಗಿತ್ತು. ಯಾಕಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗಿ ಮಾಡ್ತಾಯಿದ್ರು. ಇಷ್ಟರು ಜನರು ಹಿಂದೂಗಳು ಅದನ್ನೇನು ದೊಡ್ಡ ಗಂಭೀರವಾಗಿ ತಗೊಂಡಿರಲಿಲ್ಲ. ಈಗ ಒಂದು ರೀತಿಯಲ್ಲಿ ಹಿಜಾಬ್ ಇಶ್ಯೂ ಸ್ಟಾರ್ಟ್ ಆದ ಮೇಲೆ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ಸ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಸುಮ್ಮನೆ ಇತ್ತು, ಯಾರು ಸಮಾಜ ಎಲ್ಲ ಒಟ್ಟಿಗಿದ್ರು. ಸೊ ಇವರಿಗೆ ಇಷ್ಟು ಧರ್ಮದ ಬಗ್ಗೆ ಹೋಗುವಾಗ ಅವರ ಆಚರಣೆಗಳ ಬಗ್ಗೆ ಅಷ್ಟು ಒಂದು ತಲೆ ಕೂದಲನ್ನು ಕ್ಲಾಸ್ ರೂಮಲ್ಲಿಯೂ ತೋರಿಸಬಾರ್ದು ಅಂತ ಹೇಳುವಷ್ಟರ ಮಟ್ಟಕ್ಕೆ ಅವ್ರ ಧರ್ಮದ ಆಚರಣೆ ಇರಬೇಕಾದ್ರೆ ನಾವು ಸ್ವಲ್ಪ ನಮ್ಮದು ಧರ್ಮದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ಹಿಂದೂಗಳಲ್ಲಿ ಜಾಗೃತರಾಗಿದೆ. ಆ ದೃಷ್ಟಿಯಿಂದ ಈಗ ಹಿಂದೂಗಳು ಜಾಗೃತರಾಗಿ ಇಂಥ ಅಭಿಯಾನಗಳನ್ನು ಮಾಡ್ತಾ ಇದ್ದಾರೆ. ಇದು ಆ್ಯಕ್ಷನ್ಗೆ ರಿಯಾಕ್ಷನ್, ಅದು ಯಾರದ್ದು ನಾವೇನು ಇದು ಮಾತಾಡೋಕ್ಕಾಗಲ್ಲ ಸರ್. ಒಂದು ಇಷ್ಟು ವರ್ಷಗಳ ಇಲ್ಲದೆ ಇರತಕ್ಕಂಥದ್ದು ಈಗ ಯಾಕೆ ದಿಢೀರನೆ ಈ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಿದ್ದೇವೆ, ಮುಂಚೂಣಿಗೆ ಬರ್ತಿದ್ದೇವೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿರುವಂಥದ್ದು. ಇಷ್ಟುವರೆಗೆ ಈ ಈ ನಮ್ಮ ಹಿಜಾಬ್ನ ಇಶ್ಯೂ ಇರಲಿಲ್ಲಲ್ವಾ, ಅವರಾಗಿ ಎಬ್ಬಿಸಿದ್ರು. ಅದರಿಂದ ಜನ ಒಂಥರ ಆಕ್ರೋಶಿತರಾಗಿದ್ದಾಗಿದ್ದಾರೆ. ಹಿಂದೂ ಸಮಾಜ ಇವತ್ತು ಎಚ್ಚೆತ್ತು, ನಾನು ಹೇಳಿದೆ ಅದೇ ಭಾಳ ಸ್ಪಷ್ಟ, ಹಿಂದೂ ಸಮಾಜ ಎಚ್ಚೆತ್ತುಕೊಂಡು ಕೂಡಲೇ ಆ ಸಮಾಜಕ್ಕೆ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಈ ವಿಷಯಗಳನ್ನು ಬೆಳಿಲಿಕ್ಕೆ ಆ ಹಂತದಲ್ಲೇ ಬಿಡಬಾರ್ದಿತ್ತು. ಆರು ಹೆಣ್ಣು ಮಕ್ಕಳು ಇದನ್ನು ಇಶ್ಯೂವನ್ನು ಅಷ್ಟು ಜೋರು ನಮಗೆ ತಲೆ ಕೂದಲನ್ನು ತೋರಿಸಬಾರ್ದು ಅಂತ ಜೋರು ಮಾಡ್ತಾ ಇರುವಾಗೆ ನಾವು ಹೇಳ್ತಾ ಇದ್ದೀವಿ ಇದನ್ನು ಮಾಡಬೇಡಿ, ಧರ್ಮ ಸಂಘರ್ಷಗಳು ಪ್ರಾರಂಭ ಆಗ್ತದೆ ಅಂತ, ಅದೀಗ ಸಾಬೀತಾಗ್ತಾ ಇದೆ. ಸೊ ಇದು ಯಾವ ಹಂತಕ್ಕೆ ಹೋಗ್ತದೆ ಅಂತ ನೋಡಬೇಕು. ಅಂತೂ ಹಲಾಲ್ ಅಂತ ಹೇಳುವಂಥದ್ದು ಅದೇನು ಯಾರು ಜಬರ್ದಸ್ತಾಗಿ ಬಂದ್ಬಂದು ನಾವು ಸ್ವಯಂವಾಗಿ ನಾವು ಹಲಾಲ್ ಚಿಕನ್ ತಿನ್ನೋದಿಲ್ಲ ಅಂತ ಸೊ ಹಿಂದೂಗಳು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ನಮ್ಮವರು ಅದು ಹಲಾಲ್ನ ಒಂದು ಇರುವ ಚಿಕನ್ ಅಂತ ಹೇಳಿದರೆ ಅದು ಮುಸ್ಲಿಂ ಧರ್ಮ ಪದ್ಧತಿಯ ಪ್ರಕಾರ ಆದದ್ದು, ಅದು ಅಲ್ಲಿ ಒಮ್ಮೆ ಅಲ್ಲನಿಗೆ ಅರ್ಪಣೆ ಆಗಿರ್ತದೆ, ಹಾಗಾಗಿ ನಾವು ಅದನ್ನು ತಿನ್ನೋದಿಲ್ಲ ಅಂತ ಅವರು ಅಭಿಯಾನಗಳನ್ನು ನಾವು ಹಿಂದೂಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಅವರ ಒಂದು ನಿರ್ಧಾರ. ಅದು ಸರ್, ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯರು ಮತ್ತೊಂದು ಮಾತು ಹೇಳಿದ್ದಾರೆ, ಅಂದರೆ ಹಿಂದೂಗಳು ಯಾರೆಲ್ಲ ಬರ್ತಾರೆ ಸೊ ಮಾಂಸ ಮಾರೋದಕ್ಕೆ ಅವ್ರಿಗೆ ನಾನು ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಸರ್. ಇದು ಏನು ಅಂತ ಹೇಳಿದರೆ, ಇದು ಈಗ ಹಲಾಲ್ ಮಾಂಸವನ್ನು ತಿನ್ನೋದಿಲ್ಲ ಅಂತ ಹಿಂದೂಗಳು ನಿಶ್ಚಯ ಮಾಡಿದರೆ ಆಟೋಮೆಟಿಕ್ಕಾಗಿ ಹಿಂದೂ ವ್ಯಾಪಾರಸ್ಥರಿಗೆ ಯಾರು ಹಲಾಲ್ ಇಲ್ಲದ ಮಾಂಸಗಳಿಗೆ ಬೇಡಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಆಟೋಮೆಟಿಕ್ಕಾಗಿ ಹಿಂದೂ ವ್ಯಾಪಾರಸ್ಥರಿಗೆ ಪ್ರೋತ್ಸಾಹಗಳು ಸಿಗ್ತದೆ. ಅದಕ್ಕೋಸ್ಕರ ಈ ಅಭಿಯಾನಗಳು ಆಗ್ತಾ ಇರುವಂಥದ್ದು. ಸರ್, ಸಮಾಜದಲ್ಲಿ ಸಾಮರಸ್ಯಕ್ಕೆ ಒಂದು ರೀತಿಯಲ್ಲಿ ಅವಕಾಶ ಮಾಡ್ಕೊಂಡು ಕೊಟ್ಟಂಗೆ ಆಗೋದಿಲ್ವಾ ಈ ರೀತಿಯ ಒಂದು ಪರ ವಿರೋಧಗಳು ಈ ರೀತಿ ಉದ್ಭವ ಆಗ್ತಿರೋದ್ರಿಂದ? ಸಾಮರಸ್ಯಗಳು ಒಂದು ಕಡೆಯಿಂದ ಆಗಲ್ಲ, ಎರಡೂ ಕಡೆಯಿಂದ ಆಗಬೇಕಾಗ್ತದೆ. ಸಾಮರಸ್ಯ ಅಂದರೆ ನೋಡಿ, ಹಿಜಾಬ್ನ ಇಶ್ಯೂ ಬರುವಾಗ ಎಲ್ಲರೂ ಕೂತ್ಕೊಂಡು ಸರಿ ಮಾಡ್ಕೊಳ್ಬೇಕಿತ್ತು. ಆ ಪ್ರಕಾರ ಹೈಕೋರ್ಟ್ ಆದೇಶ ಆದ ಮೇಲೂ, ಸುಪ್ರೀಂ ಕೋರ್ಟ್ ನಾವು ಕೈಗೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ ಮೇಲೂ ಪ್ರತಿಭಟನೆಗಳು, ಒಂದು ಸಮುದಾಯದ ವಿರುದ್ಧ ಮಾತಾಡುವಂಥದ್ದು, ಈ ಎಲ್ಲ ಯಾರು ಅವರ ಮುಖಂಡರು ಕೆಲವರು ಮಾಡಿದ್ದಾರೆ, ಅದರ ಪ್ರತಿಫಲ ಇವತ್ತು ಆಗ್ತಾ ಇದೆ. ಸೊ ಇದಿಷ್ಟು ಕೂಡ ರಘುಪತಿ ಭಟ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು.